ಪ್ರತಿಯೊಬ್ಬರಿಗೂ ತಮ್ಮ ಬಾಡಿ ಅಟ್ರ್ಯಾಕ್ಟಿವಾಗಿ ಕಾಣಿಸ್ಬೇಕು ಎಲ್ಲರ ನಡುವೆ ಅನ್ನೋ ಆಸೆ ಭಾಳ ಇರುತ್ತೆ. ಹೆಣ್ಮಕ್ಕಳು ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಇವತ್ತು ನಾನು ತಂದಿರುವಂಥ ಒಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಸಿಗ್ತಾವ್ರಿ, ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೇಟನ್ನು ನಿಮ್ಮ ತೂಕನ ಆರೋಗ್ಯವಾಗಿ ಹೆಚ್ಚಿಗೆ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಟಾಫಟ್ ಅಂತ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಅವ್ರಿಗೂ ಒಂದು ಒಳ್ಳೆ ವಿಡಿಯೋ ಶೇರ್ ಮಾಡ್ದಂಗೆ ಆಗುತ್ತೆ, ನಿಮ್ಮನ್ನು ಕೂಡ ಅವರು ಹಾಡಿ ಹೊಗಳ್ತಾರೆ, ಅಷ್ಟೊಂದು ಸೂಪರಾಗಿರುತ್ತೆ. ಜಸ್ಟ್ ಒಂದು ವಾರದಲ್ಲಿ ನಿಮ್ಮ ತೂಕನ ಹೆಚ್ಚಿಗೆ ಮಾಡಿಕೊಂಡು ಎಲ್ರಿಗೂ ನೀವು ಅಟ್ರ್ಯಾಕ್ಟಿವಾಗಿ ಕಾಣಿಸ್ಬೋದು, ನಿಮಗೆ ಫೇವ್ರೇಟ್ ಆದಂಥ ಡ್ರೆಸ್ನ ಹಾಕ್ಕೊಳ್ಬೋದು. ಇವಾಗ ನೋಡ್ರಿ ತೆಳ್ಳಗೈದ್ಬಿಟ್ರೆ ಚೆಂದ ಕಾಣೋಂಗಿಲ್ಲ ಏನೇ ಹಾಕ್ಕೊಂಡ್ರು. ಸೊ ಅವರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್, ಒಳ್ಳೆ ಒಂದು ಸೂಪರಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಸೊ ನೋಡ್ರಿ ವೇಟ್ ಮಾಡೋದು ಬೇಡ, ಲೇಟ್ ಮಾಡೋದು ಬೇಡ, ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೂ. ನಾನಿಲ್ಲಿ ಒಂದು ಕಪ್ಪ ಪುಟಾಣಿ ರೀ, ಇವ ಹಂಗೆ ಫುಲ್ ಒಡೆದಿರೋದು ಇರೋದಿಲ್ಲ ರೀ, ಹಂಗೆ ಹೋಲ್ ಇರ್ತಾವಲ್ಲ ಅದನ್ನು ತೊಗೊಳ್ರಿ. ಅದನ್ನು ಒಂದು ಕಪ್ ನಾ ಇಲ್ಲಿ ಮಿಕ್ಸಿ ಹಾಕ್ಕೊಂಡು ಅದನ್ನು ಚೆಂದಂಗೆ ಮಿಕ್ಸಿ ಮಾಡ್ಕೊಳ್ರಿ. ಮಾಡ್ಕೊಂಡು ಆದಮೇಲೆ ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡೇನಿ, ಅದ್ರ ಜೊತೆಗೆ ನಾ ಇಲ್ಲಿ ಎರಡು ಖರ್ಜೂರನ ಅದರೊಳಗಿಂದ ಬೀಜ ತೆಗೆದುಬಿಟ್ಟು ಅದನ್ನು ಸಹಿತ ಕಟ್ ಮಾಡಿ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಅಂದರೆ ರುಚಿಗೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಕೊಳ್ರಿ, ಇದು ಆಲ್ರೆಡಿ ರುಚಿ ಆಗಿರುತ್ತೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ರಿ. ಮಿಕ್ಸಿ ಮಾಡಿಕೊಂಡು ನಿಮಗೆ ಯಾವ ಒಂದು ಕಪ್ ಒಳಗೆ ಕುಡಿದ್ರೆ ಇಷ್ಟ ಅನಿಸುತ್ತೆ ಆ ಒಂದು ಕಪ್ ಒಳಗೆ ನೀವು ಇದನ್ನು ಹಾಕ್ಕೊಂಡು ಮೇಲೆ ನಿಮ್ಗೆ ಯಾವುದು ಇಷ್ಟ ಆದ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದನ್ನು ಇಂಟೇಕ್ ಮಾಡ್ಬೋದು. ನಾಷ್ಟ ಟೈಮ್ ಒಳಗೆ ನೀವು ಇದನ್ನು ತೊಗೊಳ್ಬೋದು, ಸೂಪರಾಗಿರುತ್ತೆ. ಇದನ್ನು ಒಂದು ವಾರದಿಂದ ಒಂದು 10ರಿಂದ 12 ದಿನದೊಳಗೆ ನಿಮ್ಮದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಪ್ರತಿಯೊಬ್ಬರು ತೊಗೊಳ್ಬಹುದು, ಇಷ್ಟೊಂದು ಸೂಪರಾಗಿದ್ದ ಖರೇನ ನಿಮ್ಮನ್ನೇ ನೀವೇ ನಂಬೋಕ್ಕಾಗೋದಿಲ್ಲ. ನಿಮ್ಮ ಫೇವ್ರೇಟ್ ಡ್ರೆಸ್ ಆಗಲಿ ಏನೋ ಒಂದು ಹಾಕೋತಿರಲ್ಲ, ಅವ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತಂದ್ರಿ, ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿದ್ನಿ ಆಗಿದ್ದಿಲ್ಲ ಅಂತ ನೀವೇ ಯೋಚನೆ ಮಾಡ್ತೀರಿ. ಒಂದೇಳಿ ಈಗ ನಾವು ಮೆಡಿಸನ್ ಅದು ತೊಗೊಂಡು ಸೈಡ್ ಎಫೆಕ್ಟ್ ಏನಾದರೂ ಇರ್ತಾವೆ, ಬಟ್ ಇದನ್ನು ನ್ಯಾಚುರಲ್ಲಾಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ಕೊಂಡು ಇವತ್ತು ಒಳ್ಳೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ವೇಟನ್ನು ಅಂದರೆ ತೂಕ ಹೆಚ್ಚಿಗೆ ಮಾಡುವಂಥ ರೆಸಿಪಿ. ಇದನ್ನು ಭಾಳ ದಿನದಿಂದ ಭಾಳ ಜನ ಕೇಳಲಿಕ್ಕತ್ತಿದ್ರಿ, ಸೊ ತೊಗೊಳ್ರಿ, ತೊಗೊಂಡು ಬಂದೀನಿ. ನಿಮ್ಮ ಫೀಡ್ಬ್ಯಾಕ್ನ ಹಂಚ್ಕೊಳ್ಳೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಲೈಕು ಶೇರು ನಮಗೊಂದು ಸಪೋರ್ಟ್ ಕೊಟ್ಟಂಗಾಗುತ್ತೆ. ಮುಂದೆ ಇಷ್ಟೊಂದು ಒಳ್ಳೆಯ ಒಂದು ವಿಡಿಯೋನ ಇವತ್ತು ತೊಗೊಂಡು ಬಂದೀನಿ, ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಜಾಸ್ತಿ ನಾ ಇಲ್ಲಿ ಲೆಂತಿ ಮಾಡಿಲ್ಲ, ಲಾಂಗ್ ಮಾಡಿಲ್ಲ, ಭಾಳ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಟಾಫಟ್ ಅಂತ ಮಾಡ್ಕೊಳ್ರಿ. ಮತ್ತು ಇದೇ ಥರ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ. ನಮಸ್ಕಾರ, ಜೈ ಹಿಂದ್.